ನಡವಳಿಕೆಗಳನ್ನು ಏನು ಗಮನಿಸ್ತಾ ಇದ್ದೇನೆ, ಈ ಸರ್ಕಾರಕ್ಕೆ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದು ಹೊರತುಪಡಿಸಿ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ. ಇವತ್ತು ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲ್ಲೇ. ಹಾಗಿದ್ದರೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತೊಗೊಂಡೋಗಿದ್ರೆ, ಹಾಗಿದ್ದರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ದರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೊಂದು ತನಿಖೆ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಮಾಡಲಿಲ್ಲ, ಅದನ್ನು ಯಾಕೆ ಮುಚ್ಚಿಟ್ರು, ಅದಕ್ಕೆ ಇವರೇ ಕಳಿಸಿದ್ರೆ ಅವ್ರನ್ನ, ಹಾಗಿದ್ದರೆ ಪರ್ಮಿಷನ್ ಕೊಟ್ಟರು. ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ. ಈಗ ಬೆಳಗ್ಗೆ ಪೇಪರ್ ತೆಗೆದ್ರೆ, ನಿಮ್ಮ ಟಿ ವಿಗಳು ತೆಗೆದ್ರೆ, ಬರೀ ಕೊಲೆ ಇಲ್ಲ ಅತ್ಯಾಚಾರ ಇಲ್ಲ ಮತ್ತಿನ್ನೊಂದು ಇಂಥ ಕೆಟ್ಟದ್ದು ಇದೇ ವಿಷಯಗಳೇ ಇರ್ತದೆ ಹೊರತು ಪ್ರತಿ ಕುಟುಂಬದಲ್ಲಿ. ಇದು ಈ ವಿಷಯವನ್ನು ಬ್ರೋಧೀಕರಿಸಿ ನಮ್ಮ ಒಂದು ಕುಟುಂಬದ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಹುನ್ನಾರ ಇಟ್ಕೊಂಡಿದ್ದೀರಪ್ಪ. ಅದು ಹೊರತುಪಡಿಸಿ ಏನು ಮಾಡ್ತಾ ಇದ್ದೀರಿ? ಈಗ ಪೆನ್ ಡ್ರೈವ್ನ ಸೂತ್ರಧಾರಿದ್ದಾರಲ್ಲ, ಬಿಟ್ಟರಲ್ಲ ಮಾರುಕಟ್ಟೆಗೆ, ಅದು ಮಾಡಿ ಸರ್ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಕ್ಕೆ ಯಾವನ್ನಾದರೂ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರ? ನಾನು ಗೃಹ ಸಚಿವರನ್ನು ಕೇಳ್ತೀನಿ, ಮುಖ್ಯಮಂತ್ರಿನೂ ಕೇಳ್ತೀನಿ, ಅದೇನೋ ನೆನ್ನೆ ಹೇಳಿದ್ದಾರಲ್ಲ, ಅದೆಂಥದ್ದು ಅಪರಾಧಿ ಅಂತ ಹೇಳಿ, ಅಪರಾಧಿ ಒಂದು ಭಾಗ ಇರಲಿ, ಪ್ರಕರಣ ನಡೆದಿರತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಅನ್ನೋದು ನಾನು ಡೇ ಒನ್ನೇ ಹೇಳಿದ್ದೇನೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ವಂತೆ, ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ, ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ. ಆ ಹೆಣ್ಣುಮಕ್ಕಳ ಚಿತ್ರವನ್ನು ಮಸುಕು ಮಾಡಿದೆ, ಅದನ್ನೆಲ್ಲ ಬೀದಿಗೆ ಬಿಟ್ಟಿದ್ದೀರಲ್ಲ, ಅವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು? ಯಾವ ರೀತಿ ಅವರಿಗೆ ಸಾಂತ್ವನ ಹೇಳ್ತೀರಿ? ಸರ್ಕಾರದಿಂದ ಏನು ಕೊಡ್ಲಿಕ್ಕೆ ಸಾಧ್ಯ? ನೀವು ಹೋಗಿರ್ತಕ್ಕಂಥ ಕುಟುಂಬದ ಒಂದು ವಿಶ್ವಾಸದ ಕೊರತೆ, ಕುಟುಂಬದಲ್ಲಿ ಆಗ್ತಕ್ಕಂಥ ಅನಾಹುತ ಇದೆಲ್ಲ ನೀವು ಮಾಡಿರ್ತಕ್ಕಂಥವ್ರು, ಇದನ್ನು ಸರಿಪಡಿಸ್ತೀರಾ ನೀವೀಗ? ನಾಲ್ಕು ಗೋಡೆ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಬೇರೆ, ಅದನ್ನು ಬೀದಿಗೆ ತಂದವರು ನೀವು ತಾನೇ. ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದಕ್ಕೆ ನಿಮಗೇನು ಮಾಹಿತಿ ಸಿಕ್ಕಿತ್ತು? ತಕ್ಷಣ ಅದನ್ನು ಯಾವ ರೀತಿ ನೀವು ಆ ಕುಟುಂಬಗಳ ಒಂದು ಸಮಸ್ಯೆ ಒಳಗಾಗದೆ ಇರತಕ್ಕಂಥ ರೀತಿಯಲ್ಲಿ ಶಿಕ್ಷೆಗೆ ಗುರಿಪಡಿಸ್ಬೇಕಾಗಿತ್ತಲ್ವಾ? ಯಾರದಲ್ಲಿ ಸೂತ್ರಧಾರ ಇದ್ದ? ಅದು ಯಾವುದೂ ಮಾಡಿದೆ. ಎಂಟು ದಿನ ಮಾತು ಎತ್ತಿದ್ರು, ಅದು ಎಂಥದ್ದು ಈಗೇನೋ ಹೊಸ ಹೆಸರು ಬೇರೆ ಇಟ್ಕೊಂಡವ್ರೆ, ಅದೇನಪ್ಪ ಅದು ಬ್ರದರ್ ಸ್ವಾಮಿ, ನಿಮ್ಮ ಯೋಗ್ಯತೆ ಮಾನ ಮರ್ಯಾದೆ ಇದ್ದರೆ ಯಾವ ಥರ ನಡ್ಕೊಂಬಂದಿದ್ದೀರಿ ನೀವು? ನಿಮ್ಮ ಪಾರ್ಟಿ, ನಿಮ್ಮ ಪಕ್ಷದ ಅಧ್ಯಕ್ಷ, ಕಾಂಗ್ರೆಸ್ನ ವರ್ಕರ್ಸ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಮೊದಲು ನಿಮ್ಮನೆ ಏನೇನಾಗಿದೆ ಸರಿಪಡಿಸ್ಕೊಳ್ಳಿ, ನಿಮ್ಮ ಪರಿಸ್ಥಿತಿಗಳೇನಿದೆ ಅಂತೇಳಿ. ಅಲ್ಲಿ ಎಸ್ ಐ ಟಿನಲ್ಲಿ ರಾಜಾತಿಥ್ಯ ಯಾರಿಗೆ, ಆ ಒಂದು 14 ವರ್ಷ ಡ್ರೈವರ್ ಕೆಲಸ ಮಾಡಿದ್ದಲ್ಲ, ಇದೇ ಪ್ರಜ್ವಲ್ ಹತ್ರ ಎಲ್ಲಿದ್ದಾನೆ ಅವನು? ದಿನ ಎಸ್ ಐ ಟಿಗೆ ಅವನ ಮಾವನ ಮನೆಗೆ ಹೋದಂಗೆ ಹೋಗ್ತಾನೆ ಬತ್ತವನೆ. ಅಲ್ಲಿ ಎಸ್ ಐ ಟಿ ಒಳಗೆ ಅವನಿಗೇನು ರಾಜಾತಿಥ್ಯ ಕೊಟ್ಕೊಂಡು ಇಟ್ಕೊಂಡಿದ್ದೀರಿ? ಇನ್ನು ಇದರಲ್ಲಿ ಪಾಲ್ದಾರ ಆಗಿರೋಲ್ಲ ವಿಧಾನಸೌಧದೊಳಗೆ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ಮ ವಿಧಾನಸೌಧದ ಒಳಗೆ ಎಷ್ಟು ಜನ ಆ ಕ್ಯಾಸೆಟ್ ಸರ್ಕ್ಯುಲೇಟ್ ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ? ಯಾವ ತನಿಖೆ ನಡೆಸ್ತೀರಿ ನೀವು? ಏನು ತನಿಖೆ ನಡೆಸ್ತೀರಿ? ಆಲ್ ರೈಟ್, ಈಗ ಅದು ಎಂಥದ್ದು ನೀವು ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಗ್ಗೆ ಹೇಳ್ತೀರಲ್ಲ, ಅದರ ಕಾನೂನುಗಳು ಏನಿದೆ ಗೊತ್ತಿದೆಯಾ? ನೀವು ಮಾಧ್ಯಮದಲ್ಲಿ ಪಾಪ ಅವರೇನೋ ಹೇಳಿದ್ರು ಏನೋ ಹೇಳ್ತೀರಿ ನೀವು, ಆದರೆ ಅದರದೇ ಆದಂಥ ಕಾನೂನಿನ ವ್ಯಾಪ್ತಿ ಒಳಗೆ ಈಗ ಪ್ರಜ್ವಲ್ ಅವ್ರನ್ನ ಈಗೇನು ಪತ್ರ ಬರೆದ್ಬಿಟ್ರಲ್ಲ ಕರ್ಕೊಂಬರೋದಕ್ಕೆ, ಅದು ಸದ್ಯಕ್ಕೇನು ಆಗಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ನಾವು ಯಾತಕ್ಕೆ ಇದೆಲ್ಲ ಪ್ರೋಸೆಸ್ಗಳು ಇವೆಲ್ಲ ಮತ್ತಿನ್ನೆಷ್ಟು ದಿವಸಗಳಾಗುತ್ತೆ ಅಂತೇಳಿ ಅವನ್ನೆಲ್ಲಿದ್ದರೂ ಬಾ ಅಂತ ದೇವೇಗೌಡರು ಅಷ್ಟು ಎಚ್ಚರಿಕೆ ಕೊಟ್ಟು ಕರೆಸಿದರೆ, ದೇವೇಗೌಡರ ಬಗ್ಗೆ ಇಷ್ಟು ಲಘುವಾಗಿ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂದರೆ, ಎಷ್ಟು ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀರಿ ನೀವು? ಅವ್ರು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ದೇವೇಗೌಡರು? ನಿಮ್ಮ ಅನುಭವ ಇಲ್ಲ ದೇವೇಗೌಡರ ಬಗ್ಗೆ? ಇವತ್ತು ನಿಮ್ಮ ಕುಟುಂಬದಲ್ಲಿ ನಡೆದಂಥದ್ದು ನೀವು ಕಳಿಸಿದ್ರೆ ಅವಾಗ ನಿಮ್ಮ ಮಗನ್ನ, ನಾಚಿಕೆ ಆಗೋದಿಲ್ವ ನಿಮಗೆ ಮುಖ್ಯಮಂತ್ರಿಗೆ?
ನನಗೆ ಇದರಿಂದ ಏನಿದೆ, ಇದು ನಾನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನೋ ನೀವು ಮಾಡ್ಕೊಂಡಿದ್ದೀರೋ? ಯಾರಪ್ಪ ಚರ್ಚೆ ಮಾಡಿದ್ದು ನಿಮ್ಮ ಟೆಲಿಫೋನಲ್ಲಿ? ಅದೆಂಥದ್ದು ಆ ದೇವರಾಜೇಗೌಡರ ಬಗ್ಗೆ ನಿಮ್ಮ ಕಾಂಗ್ರೆಸ್ನವರು ಅದೇನೋ ಟ್ವೀಟ್ ಮಾಡಿದ್ದೀರಲ್ಲಪ್ಪ, ಬರದಾರ ಸ್ವಾಮಿ ಜೊತೆ ಅದೆಂಥದ್ದು ಹೊಂದಾಣಿಕೆ ಮಾಡ್ಕೊಂಡು ಬ್ರದರ್ ಸ್ವಾಮಿನೇ ಆಡಿಯೋ ಬಿಡ ಇದು ಅದೇ ವಿಡಿಯೋ ಪೆನ್ ಡ್ರೈವ್ ಬಿಟ್ಟವನೇ ಅಂತ ಹೇಳಿ ಈ ಮಟ್ಟಕ್ಕೆ ಈ ಚಿಲ್ಲರೆ ರೀತಿಯಲ್ಲಿ ಇದೊಂದು ಪಕ್ಷವೇ, ಇದು ಕಾಂಗ್ರೆಸ್ ಪಕ್ಷ, ಗೌರವ ಇದೆಯಾ ನಿಮಗೆ, ಮನ ಮರ್ಯಾದೆ ಇದೆಯಾ? ನಿಮ್ಮ ಶಿವಕುಮಾರ ಡಿ ಸಿ ಡಿ ಶಿವ ಶಿವಕುಮಾರ ಅನ್ನೋದು ಈಗ ಉಪಯೋಗ ಬರೋದಿಲ್ಲ, ನಿಮ್ಮ ಸಿ ಡಿ ಶಿವು ಯಾತಕ್ಕಪ್ಪ ಶಿವರಾಮೇಗೌಡನ ಜೊತೆ ಅವನ ಜೊತೆ ಮಾತಾಡೋದಕ್ಕೆ ಫೋನ್ ಕನೆಕ್ಷನ್ ತೊಗೊಂಡ? ಯಾಕೆ ಮಾತಾಡಿದ್ರು? ಇವ್ರದ್ದು ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ ಇನ್ನೂ ಏನೇನಿದ್ರೆ ತಂದುಕೊಡು, ಇನ್ನೂ ಏನಿದ್ರೆ ತಂದುಕೊಡು ಅಂತ ಹೇಳಿ ಆಮೇಲೆ ನಿಮ್ಗೆ ಏನೇ ಬೇಕು ಅವರಿಂದ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಬ್ರೋಕರು ಅವ್ರು ಮಾಡ್ತಿರೋದು ಕೆಲಸನ, ಬ್ರೋಕರ್ ಕೆಲಸನ ತಲೆಡಿ ಕೆಲಸ ಮಾಡ್ತಿರೋರು ಅವರು. ನಮ್ಮ ನನ್ನ ಬಗ್ಗೆ ನಿಮ್ಮ ಪಕ್ಷದಿಂದ ಅದೇ ಟ್ವೀಟ್ ಮಾಡ್ತೀರಾ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಇದನ್ನು ಸರಿಯಾದ ರೀತಿ ನಾನು ಗೃಹ ಸಚಿವರು ಹೇಳೋದು, ನಿಮಗೇನಾದರೂ ಇದರ ಸತ್ಯಾಸತ್ಯತೆ ಹೊರಗೆ ತಂದು ನಿಜವಾದ ಕಲ್ಪ್ರಿಟ್ ಯಾರ್ಯಾರಿದ್ದಾರೆ ಅವ್ರ ಎಲ್ಲರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ದರೆ ಸರಿಯಾದ ರೀತಿ ತನಿಖೆ ಮಾಡಿ. ನಮ್ಮ ಅಧಿಕಾರಿಗಳಿಗೂ ನಾನು ಏನು ಹೇಳಿದೆ, ನಾನು ನಿಮಗೂ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ನೀವೆಲ್ಲ ಭೂಮಿಗೆ ಬಂದಿದ್ದೀರಿ, ನಿಮ್ಮ ಜೊತೇಲಿ ಒಡ ಹುಟ್ಟದ ಅಕ್ಕ ತಂಗಿರಿದ್ದಾರೆ, ಸರಿಯಾದ ರೀತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತನಿಖೆ ದಾರಿ ತಪ್ಪಿಸ್ದೆ ಸರಿಯಾದ ರೀತಿ ತನಿಖೆ ಮಾಡ್ಕೊಳ್ರಪ್ಪ ಅಂತ ಹೇಳಿಲ್ಲ ನಾನು? ಇದಕ್ಕಿಂತ ಏನು ಹೇಳಬೇಕು ನಾನು ಸರ್? ಆಮೇಲೆ ಈಗ ದೇವೇಗೌಡರು ಕೂಡ ಮನವಿ ಮಾಡಿದರು, ಪ್ರಜ್ವಲ್ ಬರುತ್ತಿಲ್ಲ, ನೀವು ಮನವಿ ಮಾಡಿದ್ರೆ ಅಕ್ಕ ದೇವೇಗೌಡರ ಎಚ್ಚರಿಕೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ನೋಡೋಣ. ನಾನು ಮನವಿ ಮಾಡಿದ್ದೇನೆ, ಈಗ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಗೌರವಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ, ನಿಮ್ಮಷ್ಟೇ ಕುತೂಹಲದಲ್ಲಿ ನಾವು ಇದ್ದೇವೆ, ನೋಡೋಣ ಸರ್. ಕೊನೆ ಚನ್ನಗಿರಿಯಲ್ಲಿ ಸರ್ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಥರನೇ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗಿದೆ ಪೊಲೀಸ್ ಈ ಸಮುದಾಯ. ಈ ಸರ್ಕಾರಕ್ಕೆ ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ, ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ, ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಮಾಡ್ಕೋತಾ ಇದ್ದೀರಿ. ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದೆ ಈ ಸರ್ಕಾರದ ಬಗ್ಗೆ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನಿ.